ನಾವು ಡ್ಯೂಕ್ 390 ಅಡ್ವೆಂಚರ್ 2020 BS6 ಮಾಡೆಲ್ದು ರಿವ್ಯೂ ಮಾಡ್ತಾ ಇರ್ತೀವಿ. ಸೊ ಫಸ್ಟ್ ಹ್ಯಾಂಡ್ ರಿವ್ಯೂ ಮಾಡೋಕ್ಕಾಗ್ತಾ ಇಲ್ಲ, ಸೊ ಪ್ಲೀಸ್ ಎಕ್ಸ್ಕ್ಯೂಸ್ ಮಾಡಿ. ನಾನು ಆದಷ್ಟು ಇದರಲ್ಲಿ ಈ ವಿಡಿಯೋಲಿ ಇದರ ಸ್ಪೆಸಿಫಿಕೇಶನ್ಸು ಮತ್ತು ಬೈಕು ನೋಡೋಕ್ಕೆ ಹೆಂಗಿದೆ ಅಂತ ಕವರ್ ಮಾಡ್ತಾ ಇರ್ತೀನಿ. ಸೊ ಟು ಸ್ಟಾರ್ಟ್ ಆಫ್ ವಿತ್, ಈ ಬೈಕದು ಕಲರ್ ವೇರಿಯಂಟ್ಸು, ನಾನಿವಾಗ ಬೈಕ್ ತೋರಿಸ್ತಾ ಇರೋದು ವಿಡಿಯೋಲಿ ವೈಟ್ ಕಲರ್ ವೇರಿಯಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೆ ಈ ಬೈಕಲ್ಲಿ ಎರಡು ಕಲರ್ ವೇರಿಯಂಟು, ವೈಟು ಮತ್ತು ಆರೆಂಜ್ ನೋಡೋಕ್ಕೆ ಸಿಗುತ್ತೆ. ನೆಕ್ಸ್ಟ್ ಇದ್ರ ಇಂಜಿನ್ ಬಗ್ಗೆ ಮಾತಾಡೋದಿದ್ರೆ, ಇದ್ರ ಇಂಜಿನ್ ಬಂದ್ಬಿಟ್ಟು ಸಿಂಗಲ್ ಸಿಲಿಂಡರ್ DOHC ಲಿಕ್ವಿಡ್ ಕೂಲ್ಡ್ ಇಂಜಿನ್ ಸಿಗುತ್ತೆ. ಸೊ ಈ ಬೈಕಲ್ಲಿ ಬಂದ್ಬಿಟ್ಟು ನಿಮಗೆ 43.5 BHP ಮತ್ತು 37 Nm ಆಫ್ ಟಾರ್ಕ್ ಸಿಗುತ್ತೆ. ಇದರದ್ದು ಸಸ್ಪೆನ್ಷನ್ ಬಗ್ಗೆ ಮಾತಾಡೋದಿದ್ರೆ, ಇದಕ್ಕೆ WP ಸಸ್ಪೆನ್ಷನ್ ಸಿಗುತ್ತೆ. ಮುಂದೆ ಅಪ್ಸೈಡ್ ಡೌನ್ ಟೆಲಿಸ್ಕೋಪಿಕ್ ಫೋಕ್ಸ್ ನೋಡೋಕ್ಕೆ ಸಿಗುತ್ತೆ. ಅಪ್ಸೈಡ್ ಡೌನ್ ಟೆಲಿಸ್ಕೋಪಿಕ್ ಫೋಕ್ಸ್ ಅಂದರೆ ಏನೂ ಇಲ್ಲ, ನಾರ್ಮಲ್ ಸಸ್ಪೆನ್ಷನ್, ನಾರ್ಮಲ್ ಏನಿರುತ್ತೆ ಮುಂದೆ ಶಾಕ್ ಅಬ್ಸರ್ವರು, ಅದನ್ನೇ ಉಲ್ಟಾ ನಿಮಗೆ ಇನ್ಸ್ಟಾಲ್ ಮಾಡಿದ್ರೆ ಅದನ್ನು ಅಪ್ಸೈಡ್ ಡೌನ್ ಟೆಲಿಸ್ಕೋಪಿಕ್ ಫೋಕ್ಸ್ ಅಂತಾರೆ. ಅದನ್ನು ಏನಕ್ಕೆ ಮಾಡ್ತಾರೆ ಅಂದರೆ ಒಳ್ಳೆ ಆ್ಯಕ್ಷನ್ ಸಿಗಲಿ ಅಂತ ಮಾಡ್ತಾರೆ. ಸೊ ಅದು ಅಪ್ಸೈಡ್ ಡೌನ್ ಟೆಲಿಸ್ಕೋಪಿಕ್ ಫೋಕ್ಸ್ ಇದೆ ಮುಂದ್ಗಡೆ. ಹಿಂದ್ಗಡೆಗೆ ಬಂದರೆ ನಿಮಗೆ ನೋಡ್ಬೋದು ಇಲ್ಲಿ ಅಡ್ವೆಂಚರ್ ಬ್ರ್ಯಾಂಡಿಂಗ್ ಕಾಣ್ತಾ ಇದೆ ನಿಮಗೆ ವಿಡಿಯೋದಿ. ಸೊ ಈ ಡ್ಯೂಕ್ 390 ಅಡ್ವೆಂಚರ್, ಅದರಿಂದ ಸ್ವಲ್ಪ ಗಾಡಿ ಹೈಟ್ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಕುಳ್ಳಗಿರೋರಿಗೆ ಅಷ್ಟು ಸೂಟಬಲ್ ಅಲ್ಲ ಈ ಬೈಕು ಅಂತ ಹೇಳ್ತೀನಿ. ಇದರದ್ದು ರೇರ್ ಸಸ್ಪೆನ್ಷನ್ಗೆ ಬಂದರೆ ಈ ಬೈಕದು ಸಿಂಗಲ್ ಮೊನೊಶಾಕ್ ಸಿಗುತ್ತೆ ಹಿಂದ್ಗಡೆ ನಿಮಗೆ. ಈ ಬೈಕಲ್ಲಿ ಬಂದು ಎರಡೂ ಕಡೆ ನಿಮಗೆ ಟ್ಯೂಬ್ಲೆಸ್ ಟೈರ್ ಸಿಗುತ್ತೆ, ಮತ್ತು ಎರಡೂ ಕಡೆ ಅಲಾಯ್ ವೀಲ್ಸ್ ನೋಡೋಕ್ಕೆ ಸಿಗುತ್ತೆ. ಇದ್ರದ್ದು ಟೈರ್ಸ್ದು ಸ್ಪೆಸಿಫಿಕೇಶನ್ ಬಗ್ಗೆ ಹೇಳಬೇಕು ಅಂತಂದರೆ, ಈ ಬೈಕದು ಟೈರ್ ಸ್ಪೆಸಿಫಿಕೇಶನ್ ಬಂದ್ಬಿಟ್ಟು 100x90 ಫ್ರಂಟ್ ಟೈರ್ ನೋಡೋಕ್ಕೆ ಸಿಗುತ್ತೆ, ಮತ್ತು 130x80 ರೇರ್ ಟೈರ್ ನೋಡೋಕ್ಕೆ ಸಿಗುತ್ತೆ. ಮುಂದೆ ನಿಮಗೆ 19-inch ರಿಮ್ ಬರುತ್ತೆ, ಮತ್ತು ಹಿಂದೆ ಬಂದ್ಬಿಟ್ಟು 17-inch ರಿಮ್ ಬರುತ್ತೆ. ನೀವು ನೋಡ್ಬೋದು ವಿಡಿಯೋಲಿ ಈ ಗಾಡಿ ಸ್ವಲ್ಪ ಅಪ್ರೈಟಾಗಿ ಕೂತಿದೆ. ಸೊ ಸ್ವಲ್ಪ ಹೈಟ್ ಇದೆ ಗಾಡಿ, ಸ್ವಲ್ಪ ಗತ್ತಿದೆ ಅನಿಸುತ್ತೆ. ಎರಡು ಕಡೆ ನಿಮಗೆ ABS ನೋಡೋಕ್ಕೆ ಸಿಗುತ್ತೆ ಬೈಕಲ್ಲಿ. ಸೊ ABSನ ನೀವು ಆಫ್ ಮಾಡ್ಬೋದಾ ಅಂತ ತುಂಬ ಜನ ಕೇಳ್ತಾರೆ. ಹೌದು, ಈ ಬೈಕಲ್ಲಿ ABS ಆಫ್ ಮಾಡ್ಬೋದು, ಯಾಕಂದರೆ ಈ ಬೈಕಲ್ಲಿ ರೈಡ್ ಮೋಡ್ಸ್ನ ನೀವು ಚೇಂಜ್ ಮಾಡ್ಬೋದು. ಇದ್ರ ಗೇರ್ ಬಾಕ್ಸಿಗೆ ಬಂದರೆ ಇದಕ್ಕೆ 6-speed ಗೇರ್ ಬಾಕ್ಸ್ ನೋಡೋಕ್ಕೆ ಸಿಗುತ್ತೆ ಈ ಬೈಕ್ಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಈ ಬೈಕ್ದು ರೇರ್ ಸಸ್ಪೆನ್ಷನ್ ಅವಾಗ ಹೇಳ್ದಂಗೆ ಒಂದು ಮೊನೊಶಾಕ್ ನೋಡೋಕ್ಕೆ ಸಿಗುತ್ತೆ, ಅದನ್ನು ಕೂಡ WP ಅವ್ರದ್ದೇ ನೋಡೋಕ್ಕೆ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಈ ಬೈಕ್ದು ಫೀಚರ್ಸು ಮತ್ತು ಸೇಫ್ಟಿ ಬಗ್ಗೆ ಮಾತಾಡೋದಿದ್ರೆ, ನಾನು ಹೇಳ್ದಂಗೆ ಡ್ಯುವಲ್ ಚಾನಲ್ ABS ಅಂದರೆ ಎರಡೂ ಕಡೆ ABS ನೋಡೋಕ್ಕೆ ಸಿಗುತ್ತೆ. ಮತ್ತು ಫೀಚರ್ಸಲ್ಲಿ ಬಂದ್ಬಿಟ್ಟು ಲಿಕ್ವಿಡ್ ಕೂಲಿಂಗ್ ಬಂದಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಈ ಬೈಕ್ದು ಅಲ್ಲಿ ಸೈಡಲ್ಲಿ ರಿಫ್ಲೆಕ್ಟರ್ಸ್ ನೋಡ್ಬೋದು, ಅದು ಮುಂಚೆ ಬರೀ RC200ಗೆ RC390ಗೆ ಬರ್ತಾ ಇತ್ತು ನಿಮಗೆ, ಇವಾಗ ಈ ಬೈಕಲ್ಲಿ ನೋಡೋಕ್ಕೆ ಸಿಗುತ್ತೆ ನಿಮಗೆ. ಈ ಬೈಕು ನಾನು ಇಲ್ಲಿ ನಿಮಗೆ ಓಡಿಸಿ ತೋರ್ಸೋಕೆ ಆಗ್ತಿರಲ್ಲ. ಸೊ ನಿಮಗೆ ನೆಕ್ಸ್ಟ್ ಎಲೆಕ್ಟ್ರಿಕಲ್ ಬಗ್ಗೆ ಹೇಳ್ತಿರ್ತೀನಿ. ಎಲೆಕ್ಟ್ರಿಕಲ್ ಬಂದ್ಬಿಟ್ಟು ನಿಮಗೆ ಈ ಬೈಕಲ್ಲಿ ಹೆಡ್ಲೈಟು, ಹೆಡ್ಲ್ಯಾಂಪು, ಟೈಲ್ ಲ್ಯಾಂಪು, ಇಂಡಿಕೇಟರ್ಸ್ ಎಲ್ಲ ನಿಮಗೆ LED ನೋಡೋಕ್ಕೆ ಸಿಗುತ್ತೆ. ಅದು ತುಂಬ ಬ್ರೈಟ್ ಆಗಿದೆ ಅಂತಲೇ ಹೇಳ್ತೀನಿ ನಿಮಗೆ. ನೆಕ್ಸ್ಟ್ ಕ್ಲಿಪ್ಪಲ್ಲಿ ಫ್ಯೂಚರ್ ಈ ವಿಡಿಯೋ ಫರ್ದರಲ್ಲಿ ನೀವು ನೋಡ್ತಿರ್ತೀರಾ, ಇಂಡಿಕೇಟರ್ಸು, ಹೆಡ್ಲೈಟು, ಟೈಲ್ ಲ್ಯಾಂಪ್ ಎಲ್ಲ ನೋಡ್ತಿರ್ಬೋದು ನೀವು, ತುಂಬ ಬ್ರೈಟಾಗೇ ಇದೆ. ಇದರ ಸ್ವಿಚ್ ಗೇರ್ ಬಗ್ಗೆ ಮಾತಾಡೋದಿದ್ರೆ ತುಂಬ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಸ್ವಿಚ್ ಗೇರ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ನೀವು ನೋಡ್ದಂಗೆ ತುಂಬ ಸ್ವಿಚಸ್ ಇತ್ತು. ಸೊ ಆ ಸ್ವಿಚಸ್ ಇರೋದು ಮೇಯ್ನ್ ಆಗಿ ಇನ್ಸ್ಟ್ರೂಮೆಂಟ್ ಕನ್ಸೋಲಲ್ಲಿ, ನೀವು ಏನಾದರೂ ರೈಡ್ ಮೋಡ್ಸು ಅದು ಇದು ಚೇಂಜ್ ಮಾಡಬೇಕಂದ್ರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಇವಾಗ ಇನ್ಸ್ಟ್ರೂಮೆಂಟ್ ಕನ್ಸೋಲ್, ಇನ್ಸ್ಟ್ರೂಮೆಂಟ್ ಕನ್ಸೋಲ್ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ, ತುಂಬ ಇನ್ಫಾರ್ಮೇಷನ್ ತೋರಿಸುತ್ತೆ. ಟ್ರಿಪ್ ಮೀಟರ್ ಆಗಿರ್ಬೋದು, ಫ್ಯೂಲ್ ಗೇಜ್ ಆಗಿರ್ಬೋದು, RPM ಮೀಟ್ರು ಇಲ್ಲಾಂದರೆ ಓಡೋಮೀಟರ್ ಆಗಿರ್ಬೋದು, ಸ್ಪೀಡೋಮೀಟರ್ ಆಗಿರ್ಬೋದು, ಆಮೇಲೆ ನ್ಯೂಟ್ರಲ್ ಇಂಡಿಕೇಟರು, ಆಮೇಲೆ ನಿಮಗೆ ಟೆಲ್ ಟೇಲ್ ಸೈನ್ಸು ಅಂದರೆ ಇಂಜಿನ್ ಆಯಿಲ್ ಲೈಟು, ಸೈಡ್ ಸ್ಟ್ಯಾಂಡ್ ಇಂಡಿಕೇಟರ್, ಆ ಥರದ್ದು ನೋಡೋಕ್ಕೆ ಸಿಗುತ್ತೆ. ಇವಾಗ ಈ ಕ್ಲಿಪ್ಪಲ್ಲಿ ನೀವು ಆರೆಂಜ್ ಕಲರ್ ವೇರಿಯಂಟ್ ನೋಡ್ತಾ ಇದ್ದೀರಾ. ನಾನು ಹೇಳ್ದಂಗೆ ಟೆಲ್ ಆ್ಯಪ್ ನೋಡ್ಬೋದು ನೀವು ಎಷ್ಟು ಬ್ರೈಟಾ ಇದೆ ಅಂತ, ಎಷ್ಟು ಕ್ಲಿಯರ್ ಇದೆ ಅಂತ. ಸೊ ತುಂಬ ಚೆನ್ನಾಗಿ ಕಾಣುತ್ತೆ ಗಾಡಿ, ಒಂಥರ ಲುಕ್ ಕೊಡುತ್ತೆ ಆ LED ಟೈಲ್ ಲ್ಯಾಂಪ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ನೋಡ್ಬೋದು ಬ್ರೇಕ್ ಲೈಟ್ ಹಾಕಿದಾಗೂ ಅಷ್ಟೇ ತುಂಬ ಬ್ರೈಟ್ ಇದೆ ಅಂತ ಹೇಳ್ತೀನಿ. ಇಂಡಿಕೇಟರ್ಸಿಗೆ ಬಂದರೆ ನೀವು ಫುಲ್ LED ಇಂಡಿಕೇಟರ್ಸು,
ತುಂಬಾ ಬ್ರೈಟ್ ಆಗಿದೆ, ಬೇಕಾದಷ್ಟು ಆಯ್ತು. ನೀವು ಲಾಂಗ್ ಟೂರ್ಸ್ ಗೆ ಮತ್ತೆ ಇದಕ್ಕೆ ಹೋದ್ರೆ, ಆಫ್ ರೋಡಿಂಗ್ ಹೋದ್ರೆ ಇಂಡಿಕೇಟರ್ಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಫ್ರಂಟ್ ಗಂಗೆ ಬಂದ್ರೆ ನೀವು ನೋಡ್ಬೋದು ಆರೆಂಜ್ ಕಲರ್ ತುಂಬಾ ಎಲಿಗೆಂಟ್ ಆಗಿದೆ. ಸೊ ನೀವು ನೆಕ್ಸ್ಟ್ ಫ್ರಂಟ್ ಇಂಡಿಕೇಟರ್ಸ್ ಬಂದ್ರೆ ಫ್ರಂಟ್ ಕೂಡ ಅಷ್ಟೇ, ಎಲ್ ಇ ಡಿ ಇಂಡಿಕೇಟರ್ಸ್ ನೋಡಕ್ಕೆ ಸಿಗುತ್ತೆ ನಿಮ್ಗೆ ಈ ಬೈಕ್ ಅಲ್ಲಿ. ಹೆಡ್ ಲ್ಯಾಂಪ್ ಅಷ್ಟೇ, ಟೋಟಲಿ ಇದು ಸೇಮ್ ಲುಕ್ ಇದೆ ನಾರ್ಮಲ್ ಡ್ಯೂಕ್ 390 ತರ, ಆದ್ರೆ ಸ್ವಲ್ಪ ಡಿಫ್ರೆಂಟ್ ಮಾಡಿದ್ದಾನೆ ಅಂತ ಹೇಳ್ಬೋದು. ಸೊ ಇಷ್ಟೇ ಫೀಚರ್ಸ್. ನಾನು ಲಾಸ್ಟ್ ಅಲ್ಲಿ ಏನಾದ್ರು ಹೇಳ್ಬೇಕು ಅಂತಂದ್ರೆ, ಈ ಬೈಕು ಮೋಸ್ಟ್ ಸೂಟೆಡ್ ಫಾರ್ ಟೂರಿಂಗು ಮತ್ತೆ ಲಾಂಗ್ ರೈಡ್ಸ್ಗೆ ಅಂತ ಹೇಳ್ತೀನಿ, ಅಂದ್ರೆ ಆಫ್ ರೋಡ್ಗೆ ಮತ್ತೆ ಟೂರಿಂಗ್ಗೆ. ಈ ಬೈಕು ನಾರ್ಮಲ್ ಸಿಟಿ ಡೇ ಕಮ್ಯೂಟ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತಾನೆ ಹೇಳ್ತೀನಿ. ಲಾಸ್ಟ್ ಅಲ್ಲಿ ಒಂದ್ ಪಾಯಿಂಟ್ ಮಿಸ್ ಮಾಡಿದ್ದೆ. ಸೊ ಈ ಬೈಕ್ಗೆ ಬಂದ್ಬಿಟ್ಟು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು 14.5 liters, ಅಂದ್ರೆ 14.5 liter ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ನೋಡಕ್ಕೆ ಸಿಗುತ್ತೆ ನಿಮ್ಗೆ. ಆಮೇಲೆ ಈ ಬೈಕ್ದು ಟೈರ್ಸ್ ನೋಡ್ಬೋದು ನೀವು ಬೇಕಂದ್ರೆ, ಟೈರ್ಸ್ ಕೂಡ ಅಷ್ಟೇ, ಸ್ವಲ್ಪ ಆಫ್ ರೋಡ್ ಬೇಸ್ಡ್ ಟೈರ್ಸ್ ಇದೆ. ಸೊ ನಿಮ್ಗೆ ಆ ಟೈರ್ಸು ತುಂಬಾ ಒಂಥರ ಸ್ಟ್ರಾಂಗ್ ಇರುತ್ತೆ, ಆಮೇಲೆ ಜಾಸ್ತಿ ಸ್ಟಡ್ಸ್ ಇದೆ ಆ ಟೈರ್ಸ್ ಅಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ಸ್ ಇದ್ರೆ ಪ್ಲೀಸ್ ಕಮೆಂಟ್ ಡೌನ್ ಮಾಡಿ, ನಾನು ಅದನ್ನು ಆನ್ಸರ್ ಮಾಡ್ತಿರ್ತೀನಿ. ಧನ್ಯವಾದಗಳು.